ಓಂ ಗನ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಶುಕ್ರವಾರದ ದಿನದಂದು ನಾವು ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡಿದ್ದಾದರೆ ಖಂಡಿತ ನಮ್ಮಲ್ಲಿ ಕಾಡುತ್ತಿರುವಂತಹ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಅದನ್ನು ನಾವು ಹೊರದೊಡಿಸಬಹುದಾಗಿದೆ. ಇನ್ನು ಅದರಲ್ಲೂ ಸಹ ಈ ಒಂದು ನಮಗೆ ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಆಗ್ತಾ ಇದೆಪ್ಪ, ಟೈಮಿಗೆ ನಮ್ಮದೇ ಆದಂತಹ ಹಣ ನಿಮ್ಗೆ ಬರ್ತಾ ಇಲ್ಲ, ಇನ್ನು ಆ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಒಂದಾದರೆ ಇನ್ನೂ ಒಂದು ಕೆಲವೊಂದಂದರೆ ನಮಗೆ ಟೈಮಿಗೆ ಹಣ ದೊರೀತಿಲ್ಲ, ನಮಗೆ ಆದಂತಹ ಒಂದು ಲಾಭ ಕೂಡ ನಮಗೆ ಬರ್ತಾ ಇಲ್ಲ, ನಾವು ಹಾಕಿರುವಂತಹ ಬಂಡವಾಳಕ್ಕೆ ತಕ್ಕ ಹಾಗೆ ನಮಗೆ ಲಾಭ ಬರ್ತಾ ಇಲ್ಲ, ಇನ್ನು ನಮ್ಮ ಸಿರಿ ಸಂಪತ್ತು ಕೂಡ ನಾವು ಕಾಯ್ದುಕೊಳ್ಳಬೇಕಾಗಿದೆ ಅನ್ನುವಂತಹ ಒಂದು ವಿಚಾರದಲ್ಲಿದ್ದರೆ, ಅಂಥವ್ರು ಖಂಡಿತ ಶುಕ್ರವಾರದ ದಿನದಂದು ಸಾಯಂಕಾಲದ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ. ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಬಹಳಷ್ಟು ಬೇಗನೆ ನಿಮಗೆ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಶುಕ್ರವಾರದ ದಿನ ಅಮ್ಮನವರ ವಾರ ಆಗಿರುತ್ತೆ, ಹಾಗಾಗಿ ಅಮ್ಮ ತಮ್ಮ ತನ್ನ ಮಕ್ಕಳನ್ನು ಯಾವತ್ತೂ ಕೈಬಿಡೋದಿಲ್ಲ ಅನ್ನುವಂಥ ಮಾತು ನಿಜ ಅಲ್ವಾ? ಹಾಗಾಗಿ ಅದೇ ರೀತಿಯಾಗಿ ಅಮ್ಮನವರಿಗೆ ನಾವು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಮಾಡಿದ್ದಾದರೆ ಖಂಡಿತ ಅದ್ಭುತವಂಥ ಫಲ ಕೂಡ ನಮಗೆ ನೀಡ್ತಾಳೆ, ಹಾಗೆ ನಮ್ಮನ್ನ ಒಂದು ಸಮಸ್ಯೆಯಿಂದ ನಮಗೆ ಪಾರು ಕೂಡ ಮಾಡ್ತಾಳೆ ಅಂತ ಹೇಳ್ಬೋದು. ಹಾಗಾಗಿ ಶುಕ್ರವಾರ ದಿನದಂದು ಸಾಯಂಕಾಲದ ಸಮಯದಲ್ಲಿ ನಮ್ಮ ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಕಾಳುಗಳಿಂದ ನಾವು ಹೊಸ್ತಿರ ಹತ್ತಿರ ನಮ್ಮ ಒಂದು ಸಿಂಹದ್ವಾರದ ಹೊಸ್ತಿಲು ಅಂತ ಏನು ಹೇಳ್ತೀವಲ್ಲ, ಆ ಒಂದು ಹೊಸ್ತಿರ ದ್ವಾರದ ಬಳಿ ಈ ರೀತಿಯಾಗಿ ನಾವು ಮಾಡಿದ್ದಾ ಇದ್ದರೆ ಖಂಡಿತ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿರಿ ಸಂಪತ್ತು ಕೂಡ ನಾವು ಸಂಪಾದನೆ ಮಾಡಬಹುದು. ಇನ್ನು ನಮ್ಮಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಆಗಿ ಒಂದು ಹಣದ ಸಮಸ್ಯೆ ನಮಗೆ ಕಾಡ್ತಾ ಇದ್ರು ಕೂಡ ಅದು ನಿವಾರಣೆ ಆಗ್ತದೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಶುಕ್ರವಾರದ ದಿನದಂದು ನಾವು ನಮ್ಮ ಮನೆಯ ಸಿಂಹದ್ವಾರದ ಬಳಿ ಇರುವಂತಹ ಒಂದು ಹೊಸ್ತಿಲು, ಆ ಒಂದು ಹೊಸ್ತಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೇವೆ. ಪ್ರತಿದಿನ ಅಂತೂ ಸಲ್ಲಿಸ್ತೇವೆ, ಅದರಲ್ಲೂ ಸಹ ಸ್ಪೆಷಲ್ ಆಗಿ ಆ ಒಂದು ಶುಕ್ರವಾರ ದಿನದಂದು ನಾವು ಆ ಒಂದು ಅಮ್ಮನವರ ಒಂದು ಪ್ರತಿದಿನ ಕೂಡ ಅದೇ ರೀತಿಯಾಗಿ ಮಾಡ್ತೇವೆ, ಇಲ್ಲ ಅನ್ನೋದಿಲ್ಲ. ಎಸ್ಪೆಷಲಿ ನಾವು ಶುಕ್ರವಾರ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಆ ದಿನ ತುಂಬ ಸ್ಪೆಷಲ್ಲಾಗಿ ಲಕ್ಷ್ಮಿಯ ಒಂದು ಕಳೆ ಇರ್ತದೆ, ಹಾಗೆ ಲಕ್ಷ್ಮೀದೇವಿ ಅಲ್ಲಿನ ವಾಸವಾಗಿರ್ತಾಳೆ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ನಾವು ಹೊರಗಿಂದ ಬಂದಾಗ ಕೂಡ ಆ ಒಂದು ಹೊಸ್ತಿಲು ದಾಟ್ಕೊಂಡು ಬರಬೇಕು. ಅಂತಹ ಒಂದು ಸಮಯದಲ್ಲಿ ಏನೇ ನಮ್ಮ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ನಾವು ಹೇಳಿಕೊಂಡು ನಾವು ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡು ಬಂದಿದ್ದು ಒಳಗೆ ಬಂದರೆ ಖಂಡಿತ ಅದು ಈಡೇರ್ತದೆ ಅನ್ನುವಂತಹ ಮಾತು ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಪ್ರತಿದಿನ ನಾವು ಪೂಜೆ ಸಲ್ಲಿಸ್ತೇವೆ, ಆದರೂ ಕೂಡ ಹಾಗೆ ಪೂಜೆ ಸಲ್ಲಿಸ್ತೇವೆ, ಅದೇ ರೀತಿಯಾಗಿ ಆ ಒಂದು ಹೊಸ್ತಿಲನ್ನು ಅದನ್ನು ದ್ವಾರಲಕ್ಷ್ಮಿ ಅಂತ ಕೂಡ ಹೇಳ್ತೀವಿ ಅಲ್ವಾ? ದ್ವಾರಲಕ್ಷ್ಮಿ ಅದು ಲಕ್ಷ್ಮೀ ದೇವಿಯ ಸಮಾನ. ಇನ್ನು ಹೊಸ್ತಿನ ಮೇಲೆ ಕುಳಿತುಕೊಳ್ಳೋದು ಬಹಳ ತಪ್ಪು ಅಂತ ಕೂಡ ಹೇಳ್ತಿರ್ತೀವಿ. ಯಾಕಂದರೆ ಹೊಸ್ತಿನ ಮೇಲೆ ಯಾರೂ ಕೂಡ ಹೀಗೆ ಕುಳಿತ್ಕೋಬಾರ್ದು. ಅಪ್ಪಿತಪ್ಪಿ ಗೊತ್ತಿಲ್ಲದವ್ರು ಏನಾದರೂ ಕುತ್ಕೊಂಡ್ರೆ ಅಂತಹ ಸಮಯದಲ್ಲಿ ಯಾರಾದರೂ ಮನೇಲಿ ಇರುವಂತಹ ಹಿರಿಯರು ನೋಡಿದ್ರೆ ಅವರಿಗೆ ಸರಿ ಬೈತಾರೆ, ನಿನಗೆ ಗೊತ್ತಾಗೋದಿಲ್ಲ ನಮ್ಮಲ್ಲಿ ಕುತ್ಕೋಬೇಡ ಅಂತ ಕೂಡ ಹಾಗೆ ಹೇಳ್ತಿರ್ತಾರಲ್ವಾ? ನಿಜ. ಇನ್ನು ಹಿರಿಯರು ಅಜ್ಜಿಗಳಿದ್ರಂತೂ ಮುಗ್ದೇ ಹೋಯಿತು. ಹಾಗಾಗಿ ಲಕ್ಷ್ಮೀ ದೇವಿ ಅಷ್ಟೊಂದು ಪ್ರಭಾವ ಬೀರ್ತಾಳೆ ಆ ಒಂದು ಸಿಂಹದ್ವಾರದ ಬಳಿ ಇರುವಂತಹ ಹೊಸ್ತಿಲನ ಮೇಲೆ ಕುಳಿತುಕೊಂಡ್ರೆ ಆ ಒಂದು ದೇವಿಯ ಒಂದು ಶಕ್ತಿ ಆಗಿರ್ತದೆ. ಹಾಗಾಗಿ ಹೊಸ್ತಿಲ ಮೇಲೆ ಕುಳಿತುಕೋಬಾರ್ದು ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ತುಂಬ ಹೆಚ್ಚು ಪ್ರಾಧಾನ್ಯತೆಯನ್ನು ಕೂಡ ಹೊಂದಿರುವಂಥದ್ದು. ಹಾಗಾಗಿ ಈ ಒಂದು ಹೊಸ್ತಿಲು ನಮ್ಮ ಸಮಸ್ಯೆಗಳು ಕಷ್ಟಗಳು ಏನೇ ಇದ್ದರೂ ಕೂಡ ಆ ಒಂದು ಲಕ್ಷ್ಮೀ ದೇವಿಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿ, ಶುಕ್ರವಾರದ ದಿನದಂದು ಪೂಜೆಯನ್ನು ಸಲ್ಲಿಸಿ, ಹಾಗೆ ಆ ಒಂದು ತಾಯಿಯ ಬಳಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸಂಕಲ್ಪದ ರೂಪದಲ್ಲಿ ಹೇಳಿಕೊಂಡು ಮಾಡಬೇಕು. ಇನ್ನು ಶುಕ್ರವಾರ ದಿನದಂದು ಈ ಒಂದು ಪರಿಹಾರಕ್ಕೆ ಹೇಗೆ ಮಾಡಬೇಕು ಅಂದರೆ, ಶುಕ್ರವಾರದ ದಿನದಂದು ತಲೆಸ್ನಾನ ಮಾಡಿಕೊಂಡು ಮನೆಯ ಹೊಸ್ತಿಲನ್ನು ಪೂಜೆ ಸಲ್ಲಿಸಿ ಸಲ್ಲಿಸಿ ಹಾಗೆ ಈಶಾನ್ಯ ಮೂಲೆಯಲ್ಲಿ ಈ ಒಂದು ಧನಿಯ ಕೊತ್ತಂಬರಿ ಕಾಳು ಅಂತ ಹೇಳ್ತಾರಲ್ಲ, ಈ ರೀತಿ ಧನಿಯವನ್ನು ಇಡಬೇಕು. ಮತ್ತು ಸಾಯಂಕಾಲ ಆರು ಗಂಟೆಯ ನಂತರ ಆ ಒಂದು ಧನಿಯ ಅಂದರೆ ಆ ಒಂದು ಕೊತ್ತಂಬರಿ ಕಾಳಿದ್ರೆ ಒಂದು ಸ್ಪೂನಷ್ಟಿಟ್ಟರೂ ಪರವಾಗಿಲ್ಲ, ಆಯಿತಾ? ಅದಕ್ಕೆ ಆ್ಯಕ್ಚುಲಿ ಒಂದು ಮುಷ್ಟಿ ಇಟ್ಟರೆ ಬಹಳ ಅನುಕೂಲ, ತುಂಬ ಒಳ್ಳೆಯದು. ಯಾಕಂದರೆ ಅಷ್ಟು ಪವರ್ ಇರ್ತದೆ ಅದಕ್ಕೆ. ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಕಾಳು ತೆಗೆದುಕೊಳ್ಳಿ, ಅದಕ್ಕೆ ಶುಕ್ರವಾರ ದಿನದಂದು ಅದನ್ನು ಈಶಾನ್ಯ ಮೂಲೆಯಲ್ಲಿ ಇಟ್ಟು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಕುಂಕುಮವನ್ನು ಹಾಕಿ ಮಿಕ್ಸ್ ಮಾಡಬೇಕು ಆ ಒಂದು ಧನಿಯಕ್ಕೆ. ನಂತರ ಅದನ್ನು ಸಂಜೆ 6 ನಂತರ ಮನೆಯ ಹೊಸ್ತಿಲ ಹತ್ತಿರ ಚೆಲ್ಲಬೇಕು, ಅಂದರೆ ಒಂದು 4 ಕಾಳು ಹೀಗೆ ಹಾಕಬೇಕು. ಇದು ಈ ರೀತಿಯಾಗಿ ನಾವು 5 ಶುಕ್ರವಾರ ಕಂಟಿನ್ಯೂಸ್ ಆಗಿ ಮಾಡಬೇಕಾಗ್ತದೆ. ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿ ಅನುಗ್ರಹ ಕೂಡ ನಮಗೆ ಬಹಳ ಬೇಗ ದೊರೆಯುತ್ತದೆ. ಹಾಗೆ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಕೂಡ
ಅದರ ಜೊತೆಗೆ ನೆಗೆಟಿವ್ ಅನ್ನೋದು ಬಹಳ ಬೇಗ ಇರ್ತದೆ, ಆ ಒಂದು ನೆಗೆಟಿವ್ ಕೂಡ ಅದು ಹೊರ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಹಣದ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಈ ರೀತಿಯಾಗಿ ಈ ಒಂದು ಚಿಕ್ಕದಾದಂತಹ ಪರಿಹಾರ ಅತಿ ಕಡಿಮೆ ಅಂಶದಲ್ಲಿ ಆಗುವಂತಹ ಒಂದು ಪರಿಹಾರ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಖಂಡಿತ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ. ನಿಮ್ಮಲ್ಲಿ ಕಾಡುತ್ತಿರುವಂತಹ ಯಾವುದೇ ಸಮಸ್ಯೆ ಇರ್ಬೋದು, ನೆಗೆಟಿವ್ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಹಾಗೆ ಈ ಒಂದು ಕುಟುಂಬದಲ್ಲಿ ಮಾನಸಿಕ ಅಸ್ವಸ್ಥತೆ ಆಗಲಿ ಅಶಾಂತಿಯಿಂದ ಇದ್ರು ಕೂಡ ಅದನ್ನೆಲ್ಲವೂ ಕೂಡ ಈ ಒಂದು ಪರಿಹಾರ ಮಾಡೋದ್ರ ಮೂಲಕ ನಿಮಗೆ ಹೊರ ಬರ್ತೀರಾ, ನಿವಾರಣೆ ಮಾಡ್ಕೋಬಹುದಾಗಿದೆ ಅಂತ ಹೇಳುತ್ತಾ ಖಂಡಿತ ಇದನ್ನು 5 ವಾರ ಕಂಟಿನ್ಯೂಸ್ ಆಗಿ ಮಾಡಿಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು.